ಕಾಂಗ್ರೆಸ್ ಬಿಜೆಪಿಗೆ ನಿಖಿಲ್ ಕುಮಾರಸ್ವಾಮಿ ಗುದ್ದು ಜೆ ಡಿ ಎಸ್ ಅಧಿಕಾರಕ್ಕೆ ಬಂದ್ರೆ ಆನ್ಲೈನ್ ಗೇಮ್ ಬ್ಯಾನ್ ಆಗುತ್ತಾ ಕುಮಾರಸ್ವಾಮಿಗೆ ನಿಖಿಲ್ ಮಾಡಿದ ಮನವಿ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ನಿಖಿಲ್ ಕುಮಾರಸ್ವಾಮಿ ಈಗ ರಾಜ್ಯಾದ್ಯಂತ ಕುಮಾರಸ್ವಾಮಿ ರೀತಿಯ ಓಡಾಟವನ್ನ ಮಾಡ್ತಾ ಇದಾರೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ರೆ ಯಾವುದೇ ಒಂದು ಸಮಾವೇಶ ಇದ್ರೂ ಹೋಗಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದಾರೆ ತಂದೆಯಂತೆ ಮಗ ಕೂಡ ಈ ಬಾರಿ ರಾಜ್ಯದಲ್ಲಿ ಜೆ ಡಿ ಎಸ್ ಗೆಲ್ಲಬೇಕು ಜೆ ಡಿ ಎಸ್ ಸರ್ಕಾರ ಬರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ತುಮಕೂರಲ್ಲಿ ಅವರೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಜನರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ರಾಜ್ಯದ ಜನ ಬೀದಿಗೆ ಬಂದರೂ ಪರವಾಗಿಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಅಧಿಕಾರ ಮಾತ್ರ ಮುಖ್ಯ ಆಗ್ತಾ ಇದೆ ಅನ್ನೋ ಒಂದು ರೀತಿಯಾಗಿ ಆ ರೀತಿಯ ಮನಸ್ಥಿತಿ ಇರ್ತಕ್ಕಂಥ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಂತ ವಾಗ್ದಾಳಿಯನ್ನು ಮಾಡಿದರು ವಿಶೇಷವಾಗಿ ಅವರು ನಿಖಿಲ್ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ದು ಎರಡು ವಿಚಾರ ಆನ್ಲೈನ್ ಗೇಮ್ ಆನ್ಲೈನ್ ಗೇಮು ಜೊತೆಗೆ ಆನ್ಲೈನು ಈ ಫೈನಾನ್ಷಿಯಲ್ ಆ್ಯಪ್ಸು ಇದು ಸಾಕಷ್ಟು ಜನರನ್ನು ಬೀದಿಗೆ ಬರುವಂತೆ ಮಾಡ್ತಾ ಇದೆ ಯುವಕರು ಹೆಚ್ಚಾಗಿ ಈ ಒಂದು ಆನ್ಲೈನ್ ಗೇಮ್ಗೆ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಲೇಬೇಕು ಸೊ ಆದರೆ ಎರಡೂ ಪಕ್ಷಗಳಿಗೆ ಇದ್ರ ಬಗ್ಗೆ ಬದ್ಧತೆ ಇಲ್ಲ ಏನು ಆಡಳಿತ ಮಾಡಿಸಿರ್ತಕ್ಕಂಥ ಅದು ರಾಜ್ಯ ಆಗಿರ್ಬೋದು ಕೇಂದ್ರ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ರಾಷ್ಟ್ರೀಯ ಪಕ್ಷಗಳಿಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಎರಡೂ ಪಕ್ಷಗಳಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಎರಡೂ ಪಕ್ಷಗಳಿಗೆ ಏನು ಆನ್ಲೈನ್ ಗೇಮನ್ನು ಕಡಿವಾಣ ಆಗಬೇಕು ಅನ್ನೋ ಒಂದು ಯೋಚನೆ ಕೂಡ ಇಲ್ಲ ಯಾರ ಮನೆ ಏನಾದರೂ ಆಗಲಿ ಯಾರ ಮನೆ ಹಾಳಾದರೆ ನಮಗೇನಂತೆ ನಾವು ಚೆನ್ನಾಗಿರ್ಬೇಕಷ್ಟೇ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇದ್ದಾವೆ ಈ ಒಂದು ಆನ್ಲೈನ್ ಗೇಮ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನೋ ಒಂದು ವೈಯಕ್ತಿಕ ಅಭಿಪ್ರಾಯ ನಂದು ಈಗಾಗಿ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಈ ಬಗ್ಗೆ ನಾನು ಬೇಡಿಕೆಯನ್ನು ಇಟ್ಟಿದ್ದೇನೆ ಮನವಿಯನ್ನು ಮಾಡಿಕೊಂಡಿದ್ದೇನೆ ದಯವಿಟ್ಟು ಆನ್ಲೈನ್ ಗೇಮನ್ನು ಬ್ಯಾನ್ ಮಾಡಿ ಅನ್ನೋ ಒಂದು ಮನವಿಯನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ನೋಡಬೇಕು ಸಾಕಷ್ಟು ಚರ್ಚೆ ಆಗ್ತಿದೆ ಆನ್ಲೈನ್ ಗೇಮ್ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ಸಾಕಷ್ಟು ಯುವಕರು ಈ ಒಂದು ಆನ್ಲೈನ್ ಗೇಮ್ಗೆ ಆನ್ಲೈನ್ ಫೈನಾನ್ಷಿಯಲ್ ಆ್ಯಪ್ಸ್ಗೆ ಬಲಿ ಇದ್ದಾರೆ ದುಡ್ಡನ್ನು ಲಕ್ಷ ಲಕ್ಷ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ ಸೊ ಏನಾದರೂ ಮಾಡಿ ಈ ಒಂದು ಆ್ಯಪ್ಗಳಿಗೆ ಆನ್ಲೈನ್ ಗೇಮ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ಸಾಕಷ್ಟು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಕೋರ್ಟ್ಗೂ ಕೂಡ ಹೋಗಿತ್ತು ಕೆಲವೊಂದಿಷ್ಟು ಆ್ಯಪ್ಗಳು ಬ್ಯಾನ್ ಆಗಿದ್ದವು ಮತ್ತೆ ಅದನ್ನು ತೆರವು ಮಾಡಲಾಯಿತು ಸರ್ಕಾರಗಳು ಬೇರೆ ಬೇರೆ ಒಂದು ರೂಲ್ಸು ರೆಗ್ಯುಲೇಷನ್ಸನ್ನು ತಂದು ಯಾವುದೇ ರೀತಿಯ ಕಠಿಣವಾದ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಆರೋಪ ನಿಖಿಲ್ ಕುಮಾರಸ್ವಾಮಿ ಹೇಳ್ತಿರೋ ಸರಿಯಾಗೇ ಇದೆ ಆನ್ಲೈನ್ ಗೇಮ್ ಇವತ್ತು ಯುವ ಜನರನ್ನು ಬಲಿ ತೆಗೆದುಕೊಳ್ತಾ ಇದೆ ಅನ್ನೋದು ಸತ್ಯ ಅಕ್ಷರ ಸೊ ಆಗಲೇ ಹೇಳ್ತಾ ಇದ್ವಿ ಸಾಕಷ್ಟು ಯುವಕರು ಈ ಒಂದು ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ನೋಡಬೇಕು ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಬಂದರೆ ಸೊ ಆನ್ಲೈನ್ ಗೇಮನ್ನು ಬ್ಯಾನ್ ಮಾಡ್ತಾರ ಅನ್ನೋದನ್ನ ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಬ್ಯಾನ್ ವಿಚಾರವಾಗಿ ಮಾತನಾಡಿದ್ದಾರೆ ಅಂದರೆ ಬಹುಶಃ ಆನ್ಲೈನ್ ಗೇಮನ್ನು ಬ್ಯಾನ್ ಮಾಡಬಹುದು ಇನ್ನೇನು ಪ್ರಣಾಳಿಕೆ ಬಂದ ಮೇಲೆ ಪ್ರಣಾಳಿಕೆಯಲ್ಲೂ ಕೂಡ ಆ ಒಂದು ಅಂಶ ಇರಬಹುದು ಯಾಕಂದರೆ ಈಗಾಗಲೇ ಜೆ ಡಿ ಎಸ್ ಪಂಚರತ್ನ ಯಾತ್ರೆಯಲ್ಲಿ ಜೆ ಡಿ ಎಸ್ನ ಪ್ರಣಾಳಿಕೆ ಏನಪ್ಪಾ ಅಂದರೆ ಪಂಚರತ್ನ ಯಾತ್ರೆ ಸೊ ಅದ್ರ ಜೊತೆಗೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಎತ್ತಿರತಕ್ಕಂಥ ಆನ್ಲೈನ್ ಗೇಮ್ ತುಂಬ ಜನಕ್ಕೆ ರೀಚ್ ಆಗಬಹುದಾದಂಥ ತುಂಬ ಯುವಕರು ತುಂಬ ಕುಟುಂಬಗಳು ಈ ಒಂದು ಆನ್ಲೈನ್ ಗೇಮ್ನಿಂದ ಸಫರ್ ಆಗ್ತಾ ಇದ್ದಾವೆ ಸೊ ಅದೆಲ್ಲದರಿಂದ ಹೊರಗಡೆ ಬರಬೇಕು ಅಂದರೆ ಆನ್ಲೈನ್ ಗೇಮಿಂಗ್ ಆಗಬೇಕು ಅನ್ನೋದು ಸೊ ನೋಡೋಣ ಬ್ಯಾನ್ ಆಗುತ್ತೆ ಆನ್ಲೈನ್ ಗೇಮ್ ನಿಮ್ಮ ಪ್ರಕಾರ ಆನ್ಲೈನ್ ಗೇಮ್ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು